ಬಂದು ನನ್ನ ಡೈರೆಕ್ಷನ್ ಟೀಮ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸವರು, ತುಂಬ ಚೆನ್ನಾಗಿ ನೋಡಿದ್ರೆ ನೀವು ರೆಕಾರ್ಡಿಂಗು ಸಾಂಗ್ಸು ಎಲ್ಲ ಚೆನ್ನಾಗಿ ಮಾಡಿದ್ರೆ ಥ್ಯಾಂಕ್ ಯು ರವಿಜಿ. ನನ್ನ ಎಡಿಟರು ದೀಪು ಎಸ್ ಕುಮಾರ್, ಅದಕ್ಕೂ ಮುಂಚೆ ನಮ್ಮ ಮಹೇಶ್ ಅಂತ ಎಡಿಟರು ಮಹೇಶ. ಸೊ ಎಡಿಟರ್ ಅಲ್ಲ ಎಡಿಟರ್ ಆ ಥರ ಅವ್ರು ನಮಗೆ ಟೆಕ್ನಿಕಲ್ ಟೀಮು. ಸೊ ಮಹೇಶ ಟೋಟಲ್ ಒಂದು ದೊಡ್ಡ ಟೀಮ್ ಕಟ್ಕೊಂಡು 2019 ಇಲ್ಲಿವರೆಗೂ ನೀವು ನಮ್ಮಲ್ಲ ರಾತ್ರಿ ಎಲ್ಲ ನನ್ನ ಟೀಮ್ ಯಾರು ನಿದ್ದೆ ಮಾಡಿಲ್ಲ, ರಾತ್ರಿ ಎಲ್ಲ ಇಲ್ಲಿ ಬಂದು ಚೆಕ್ ಮಾಡಿ ಇದನ್ನ ತೋರಿಸ್ಬೇಕು ಜನಕ್ಕೆ ಅಂತ ತುಂಬಾ ಕಷ್ಟ ಪಡ್ತಾ ಇದ್ದೀವಿ. ನಮ್ಮ ಕಷ್ಟಕ್ಕೆ ಪ್ರತಿಫಲ ಕೊಡೋದು ನೀವು, ನೀವು ಕೊಡ್ತಕ್ಕಂಥ ಪ್ರತಿಫಲಕ್ಕೆ ನಾವು ಕಾಯ್ತಾ ಇದ್ದೀವಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಒಂದು ಒಳ್ಳೆ ಪ್ರಯತ್ನ ಅಂತೂ ಮಾಡಿದ್ದೀವಿ, ನೀವೆಲ್ಲ ನಮ್ಮನ್ನ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತೀರ ಅಂತ ಭಾವಿಸಿದ್ದೀನಿ. ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಸೂಪರ್ ಚಂದ್ರ ಸರ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸಾರಿ ಶ್ರೇಯಾ ಮೇಡಮ್, ಶ್ರೇಯಾ ಮೇಡಮ್ ತುಂಬಾ ನನಗೆ ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಆದ್ರೂ ಬಾಡಿ ಲ್ಯಾಂಗ್ವೇಜ್ ಬಹಳ ಕಷ್ಟಪಟ್ಟು ಕತೆ ಹೋಗ್ತಿದ್ದೀನಿ. ಯಾವ ಭಾಷೆ ಕೊಟ್ಟು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಒಪ್ಪಿಸ್ತೀನಿ ಮೇಡಮ್. ಮತ್ತೆ ಎಮೋಷನ್ ಅನ್ನೋದು That's what I'm trying to say. He's so like full of emotions, like literally you can feel his pain or happiness. So you just know what he's trying to say. It's just that. Yeah. But it's a mixture of Kannada and Telugu. In Telugu I understand. But according to him I don't understand, but I do. You were direct with Randi Bhatta. Yaro Satyajit re. Our Rangi direct Bhatta. Come to the left. Come. Yeah, it's my... No, let me. Yeah. Oh. Oh, we love you, Chandru sir. Sorry, if you were going to say it, Chandru sir. Body language, what do you want to explain? ಕತೆ ಹೇಳಕ್ ಹೋದಾಗ ಅವ್ರಿಗೆ ನನ್ನ ಕತೆ ಎಲ್ಲಿ ಕನ್ವೆ ಮಾಡಿದ್ರೆ ರಾಂಗ್ ಆಗುತ್ತೆ ಅಂತ ಹೇಳಿ ಸ್ಕೆಚಸ್ ಎಲ್ಲ ಹಾಕೊಂಡು ಮೇಡಮ್ ಸಿ ದಿಸ್ ಅಂತ ಹೇಳಿ ಎಮೋಷನ್, ನಾನು ಎಮೋಷನ್ಸ್ ಇಲ್ಲ ನನ್ನ ಕಣ್ಣಲ್ಲಿ ನಾನು ಫೀಲ್ ಮಾಡಿದೆ ಆಬ್ವಿಯಸ್ಲಿ ಕತೆ ಚೆನ್ನಾಗಿ ಹೇಳ್ತೀನಿ ನಾನು. ಅವ್ರು ಸರ್ ನೀವು ಟೆಲ್ ಓನ್ಲಿ ಯುವರ್ ಬಾಡಿ ಲ್ಯಾಂಗ್ವೇಜ್ ಸರ್, ನೋಡಿ ಲ್ಯಾಂಗ್ವೇಜ್ ಸರ್ ಅಂತ. ಸೊ ಶ್ರೇಯಾ ಮೇಡಮ್ ತುಂಬ ಒಳ್ಳೆ ಪಾತ್ರ. ಸೊ ಓವರ್ಆಲ್ ಒಂದು ಟೀಮ್ ವರ್ಕ್, ಕಬ್ಜಾ ಒಬ್ರು ವರ್ಕ್ ಅಲ್ಲ, ಆರ್ಟ್ ಆ್ಯಂಡ್ ಶಿವು, ನಮ್ಮ ಎ ಜೆ ರಾತ್ರಿ ಈ ಲೈಟ್ಸ್ ಬಿಲ್ ಬರೋದು. ಆಮೇಲೆ ನಮ್ಮ ಶಿವಣ್ಣನ ಟೀಮ್ ಬಗ್ಗೆ ನಾನು ಹೇಳಬೇಕು, ಒಂದು 30 ಜನ ಹುಡುಗರು ಎವ್ರಿ ಡೇ ಸೆಟ್ ಡಿಪಾರ್ಟ್ಮೆಂಟ್ ಹುಡುಗರು, ಬರೀ ಉಸಿರಾಡಿದ ಗಾಳಿನೆಲ್ಲ ಬ್ಲ್ಯಾಕ್ ಡಸ್ಟನ್ನ, ಈ ಥರದೊಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ಹುಡುಗರುಗಳು ಖಂಡಿತ ಈ ಸಿನಿಮಾ. ಸೊ ಅವರೆಲ್ಲ ಶಿವಣ್ಣ ಟೀಮು, ನಮ್ಮ ಎ ಜೆ ಸರ್ ಈ ಲೈಟ್ ಬೇಕು ಅನ್ನೋರು, ಏನಪ್ಪ ಎ ಜೆ ನೀನು ಇದೆಲ್ಲ ಲೈಟ್ಸ್ ಬೇಡ ಅಂತಂದ್ರೆ ಸರ್ ಅದು ತಿಳಿಯಲ್ಲ ಸಾಧ್ಯವ್ರು ಬೇಕೇ ಬೇಕ ಎ ಜೆ, ಸರಿ ಸರಿ ಕಾಂಪ್ರಮೈಸ್ ಆಗ್ಬೇಡ ತಗೊಂಡು ಅವ್ನು ಕಾಂಪ್ರಮೈಸ್ ಆಗ್ಬೇಡ ಅಂತಂದ್ರೆ ಆತಾಶೆ ಬಂದಿರೋದಿಲ್ಲ. ಸೊ ಏನೇ ಆದರೂ ಕೂಡ ಸರ್ ಈ ಸಿನಿಮಾಗೆ ನನಗೆ ಒಳಗಡೆ ಇರೋ ಪ್ರೊಡ್ಯೂಸರು ಏ ಇದೇನೋ ನಿನ್ನ ಹತ್ರ ಕಾಸು ಏನೋ ಒಪ್ಕೋತೀಯ ಅನ್ನೋದೆ ಇಲ್ಲ, ನೀನಲ್ಲಿ ತೋರಿಸ್ಬೇಕಲ್ಲ ಎಲ್ಲರೂ ನೀನೇನೋ ಅಂತ ತೋರಿಸ್ಬೇಕಲ್ವ, ಇನ್ನೊಂದು 10 ವರ್ಷ ಊಟ ಮಾಡ್ಬೇಕಲ್ಲ ಇಂಡಸ್ಟ್ರಿಯಲ್ಲಿ, ಇನ್ನೊಂದು 10 ವರ್ಷ ಈ ಜನರೇಷನ್ ಸಿನಿಮಾ ಮಾಡ್ಬೇಕಲ್ವಾ, ಅಪ್ಡೇಟ್ ಆಗ್ಬೇಕಲ್ವ ಅನ್ಕೊಂಡು ತುಂಬಾ ಎಫರ್ಟ್ ಹಾಕಿದ್ವಿ ಸರ್. ನಾನು ಒಬ್ಬನೇ ಇಲ್ಲ, ಇಡೀ ನನ್ನ ಟೀಮು, ಉಪ್ಪಿ ಸರ್ ಇರ್ಬೋದು, 3 ವರ್ಷ ನಮ್ಗೆ ಯಾವಾಗಲೂ ಹೇಳ್ತಿರ್ತಾರೆ ಕಾಲ್ ಶೀಟ್ ಎಲ್ಲ ಚಂದ್ರಿಗೆ ಕೊಟ್ಟೆ ಅಂತ. ಉಪ್ಪಿ ಸರ್ ಥ್ಯಾಂಕ್ ಯು, ನನಗೆ ಆ 3 ವರ್ಷಗಳು ಉಪ್ಪಿ ಸರ್ ಫ್ರೀ ಆಗಿ ಆ ಸಮಯ ಕೊಟ್ಟಿದ್ದಕ್ಕೆ ಈ ಥರದ ಒಂದು ಸಿನಿಮಾ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಉಪ್ಪಿ ಸರ್. ಉಪ್ಪಿ